ಇದು ವಿಮ್ಸ್ ಆಸ್ಪತ್ರೆಯ ಕರ್ಮಕಾಂಡ ಊಟಕ್ಕಿಲ್ದಿ ದುಪ್ಪಿನ ಅಂತಾರಲ್ಲ ಹಾಗಾಗಿದೆ ಅಲ್ಲಿರೋ ಮೆಡಿಸಿನ್ಗಳ ಕತೆ ಸರ್ಕಾರ ಬಡವರಿಗೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗೋಕಾಗಲ್ಲ ಉಪಯೋಗ ಆಗಲಿ ಅಂತ ಸರ್ಕಾರಿ ಆಸ್ಪತ್ರೆಗಳನ್ನ ರೂಪುಗೊಳಿಸಿ ಅದಕ್ಕೆ ಉಚಿತ ಮೆಡಿಸಿನ್ಗಳನ್ನ ಕೊಟ್ರೆ ಇವರು ಬೇಕಾಗಿದ್ದಕ್ಕಿಂತ ಹೆಚ್ಚಿನ ಮೆಡಿಸಿನ್ ಗಳನ್ನ ತರಿಸಿ 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 ಗೋಡೊನ್ ತುಂಬ ತುಂಬಿಸಿ ಅವೆಲ್ಲವೂ ಕೂಡ ಈಗ ಎಕ್ಸ್ಪೈರಿ ಡೇಟ್ ಆಗಿದೆ ಅಗತ್ಯಕ್ಕಿಂತ ಹೆಚ್ಚು ಔಷಧ ತಂದು ವಿಮ್ಸ್ ಎಡವಟ್ಟು ಬಡ ರೋಗಿಗಳಿಗೆ ನೀಡಬೇಕಿದ್ದ ಮೆಡಿಸಿನ್ಗಳು ವ್ಯರ್ಥ ಎಕ್ಸ್ಪೈರಿ ಆದ ಲಕ್ಷಾಂತರ ರೂಪಾಯಿ ಮೌಲ್ಯದ ಔಷಧಿಗಳು ಹೀಗೆ ಗೋಡೌನ್ನಲ್ಲಿ ಇಡಲಾಗಿರುವ ಮೆಡಿಸಿನ್ಗಳೆಲ್ಲ ಡೇಟ್ ಮುಗಿದಿರುವ ಮಾತ್ರೆ ಸಿರಪ್ಗಳು ಇದು ಮಂಡ್ಯದ ಮಿಮ್ಸ್ ಆಸ್ಪತ್ರೆಯ ದೃಶ್ಯ ಸರ್ಕಾರ ಬಡ ರೋಗಿಗಳಿಗಾಗಿ ಟೆಂಡರ್ ಮೂಲಕ ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಿಗೆ ಉಚಿತವಾಗಿ ಔಷಧ ಇದೆ ಅದೇ ರೀತಿ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೂ ಸಹ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೆಡಿಸನ್ನನ್ನು ನೀಡಲಾಗ್ತಾ ಇದೆ ಆದರೆ ಮಿಮ್ಸ್ ಆಸ್ಪತ್ರೆಯಲ್ಲಿ ವಿವಿಧ ರೋಗಿಗಳಿಗೆ ನೀಡುವ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೆಡಿಸನ್ಗಳು ಎಕ್ಸ್ಪೈರಿ ಆಗಿವೆ ಮಿಮ್ಸ್ ಅವಶ್ಯಕತೆಗೆ ತಕ್ಕಂತೆ ಔಷಧಗಳನ್ನು ಟೆಂಡರ್ ಮೂಲಕ ತರಿಸ್ಕೊಳ್ಬೇಕು ಆದರೆ ಮಿಮ್ಸ್ ಅಧಿಕಾರಿಗಳು ಅಗತ್ಯಕ್ಕಿಂತ ಹೆಚ್ಚು ಮೆಡಿಸನ್ಗಳನ್ನು ತೆಗೆದುಕೊಂಡಿರುವ ಕಾರಣ ಲಕ್ಷಾಂತರ ರೂಪಾಯಿ ಮೌಲ್ಯದ ಔಷಧಗಳು ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಅಷ್ಟು ಎಕ್ಸ್ಪೈರಿ ಆಗಲಿಕ್ಕೆ ಲೈಕ್ ಈಗ ತ್ರೀ ಇಯರ್ಸ್ ಎಕ್ಸ್ಪೈರಿ ಡೇಟ್ ಇರುತ್ತೆ ಆ ತ್ರೀ ಇಯರ್ಸ್ ಅಲ್ಲಿ ಲಾಸ್ಟ್ ಟೂ ಇಯರ್ಸ್ ಖರ್ಚಾಗದ್ದು ನೆಕ್ಸ್ಟ್ ತರ್ಡ್ ಇಯರ್ ಖರ್ಚಾಗ ಸಾಧ್ಯ ಅಂಥ ಟೈಮಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ಗೆ ಅವರು ರೀರಿಸ್ಟ್ರಿ ಬರ್ಬೋದು ಅಂದರೆ ರಿಕ್ವೈರ್ಮೆಂಟ್ಸ್ನ ಕೇಳಿ ಅವರು ಕಳಿಸ್ಕೊಡ್ಬೋದು ಸೊ ಅನ್ನೇ ಸರಿ ಅವ್ರು ಏನೂ ಮಾಡ್ದೇ ಈ ಪ್ರೊಸೀಜರ್ಗಳು ಏನೂ ಮಾಡ್ದೇ ಎಕ್ಸ್ಪೈರಿ ಮಾಡಿದರೆ ಇಟ್ ಈಸ್ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂತ ಅನ್ಸುತ್ತೆ ಈ ಬಗ್ಗೆ ಮಿಮ್ಸ್ ನಿರ್ದೇಶಕರನ್ನ ಕೇಳಿದ್ರೆ ಮೆಡಿಸನ್ಗಳ ಎಕ್ಸ್ಪೈರಿ ಡೇಟ್ ಹತ್ತಿರ ಬರ್ತಾ ಇದ್ದಂತೆ ಟೆಂಡರ್ದಾರರಿಗೆ ತಿಳಿಸ್ತೇವೆ ಆದರೆ ಹತ್ತು ವರ್ಷಗಳಿಂದ ಎಕ್ಸ್ಪೈರಿ ಆದರೆ ಇಷ್ಟೊಂದು ಇದೆ ಅಂತಾರೆ ಜನ ಇವಾಗ ಬಂದು ಆಗಮೇಲೆ ಅಡಿಟಿಂಗ್ ಶುರು ಮಾಡಿದ್ದಾರೆ ನಿನ್ನೆ ಸಾಯಂಕಾಲ ಕಂಪ್ಲೀಟ್ ಆದ್ಮೇಲೆ ಕರೆಕ್ಟ್ ಪಿಕ್ಚರ್ ಎಷ್ಟು ಎಕ್ಸ್ಪೈರಿ ಆಗಿದೆ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಇಷ್ಟು ವರ್ಷ ಯಾವ್ದು ಅಡಿಟಿಂಗ್ ಆಗಿರಲಿ ಯಾಕೆ ಅಷ್ಟು ತುಂಬಿಕೊಂಡಿದೆ ನಮ್ಮ ಇದರಲ್ಲಿ ಒಂದು ಫುಲ್ಲು ಒಂದು ರೂಮ್ ಫುಲ್ಲು ಎಕ್ಸ್ ಡ್ರಗ್ಸ್ ಇದೆ ಸೊ ಅದನ್ನೆಲ್ಲ ಆಡಿಟಿಂಗ್ ಮಾಡಿ ಡಿಸ್ಪೋಸ್ ಮಾಡೋಣ ಅಂತ ಈ ಕ್ರಮ ಬಡವರು ಔಷಧ ಕೇಳಿಕೊಂಡು ಮಿಮ್ಸ್ಗೆ ಬಂದಾಗ ಅಲ್ಲಿನ ಸಿಬ್ಬಂದಿ ಇಲ್ಲಿ ಇಲ್ಲ ಹೊರಗಡೆ ಮೆಡಿಕಲ್ ಗಳಲ್ಲಿ ತೆಗೆದುಕೊಳ್ಳಿ ಅಂತಾರೆ ಆದರೆ ಇದೀಗ ಲಕ್ಷಾಂತರ ರೂಪಾಯಿ ಮೌಲ್ಯದ ಮೆಡಿಸನ್ಗಳು ಎಕ್ಸ್ಪೈರಿ ಆಗಿರುವುದಂತೂ ಮಿಮ್ಸ್ ಕರ್ಮಕಾಂಡದ ಪರಮಾವಧಿ ಆಗಿದೆ ರೋಹಿತ್ ಪಬ್ಲಿಕ್ ಟಿವಿ ಮಂಡ್ಯ